ಈ ತರ ಒಂದು ಸಾವು ಒಳಗೆ ಬರ್ಮರ್ತಿತ್ತೇನು 6 ವರ್ಷದ ಮಗು ಅದು ಅನ್ನ 10 ದಿನದಲ್ಲಿ ಈ ತರ ಒಂದು ಪ್ರಾಣನೇ ಹೋಗುತ್ತೆ ಅಂದ್ರೆ ಲೈಫ್ ಏನು ಅನ್ನೋ ತರ ಕ್ವೆಶನ್ ಮಾರ್ಕ್ ಆಗ್ಬಿಟ್ಟಿದೆ ಅಷ್ಟೇ. ಸಮನ್ನಿ ಯಾವಾಗ್ಲೂ ಮಾತಾಡ್ಕೊಂಡು ಚುರುಕಾಗಿದ್ಲು ಅವಳು. ಅವಳು ನಡಿಯೋದಿರ್ಬೋದು, ಅವಳು ಮಾತಾಡೋದು, ಅವಳು ಕನ್ನಡನು ಇಂಗ್ಲೀಷ್ ಥರನೇ ಮಾತಾಡೋಳು. ಯಾವಾಗಲೂ ಅನು ಮ್ಯಾಮ್ ಟ್ರೈ ಮಾಡ್ತಾ ಇದ್ರು ಅವಳು ನಡೆಯೋ ಥರ, ನಾನು ನಡೀತೀನಿ ನಂಗೆ ಬರಲ್ಲ ಈ ಥರ ಎಲ್ಲ ಅವಳನ್ನ ರೇಗಿಸ್ಕೊಂಡೇ ಇರ್ತಾ ಇದ್ದಿದ್ದಷ್ಟೇ. ನಂಗೆ ನಿಜ ಅನ್ನಿಸ್ತಲ್ಲ ಅಂದರೆ ಇಸ್ ಸೋ ಅನ್ಫಾರ್ಚುನೇಟ್. ಅವಳನ್ನ ಅನು ಡಾರ್ಲಿಂಗ್ ಅಂತ ಕರೀತಾ ಇದ್ರು. ನಮ್ಗೂ ಅದೇ ಅನ್ನಿಸ್ತಿದ್ ಒಂದೊಳ್ಳೆ ಪರ್ಫೆಕ್ಟ್ ಮಾಡೆಲ್ ಫಿಗರ್ ತರ ಇದ್ಲು ಅವಳು ಯಾವಾಗ್ಲೂ. ಅದೇ ಹೇಳೋದಲ್ಲ, ಅವಳು ನಡಿಯೋದಿರ್ಬೋದು ಮಾತಾಡೋದಿರ್ಬೋದು ಯಾವಾಗ್ಲೂ ಹಂಗೆ ಇತ್ತು. ಅಂಡ್ ಏನೇ ಕೊಟ್ರು ಗೆಲ್ಬೇಕು ಅನ್ನೋ ಇದರಲ್ಲಿ ಆಡ್ತಾ ಇದ್ಲು. ಅವಳಿಗೆ ಸೋತ್ಬಿಟ್ರೆ ಬೇಜಾರಾಗಿ ಹೋಗೋದು, ನಾ ಚೆನ್ನಾಗಿ ಆಡ್ಬೇಕಮ್ಮ ಚೆನ್ನಾಗಿ ಆಡ್ಬೇಕಮ್ಮ ಅಂತ ಹೇಳೋಳು. ಅನ್ಫಾರ್ಚುನೇಟ್ಲಿ ಅವ್ರು 10 ದಿನದಿಂದ ಎಲಿಮಿನೇಟ್ ಆದ್ರು. ನಂಗೆ ಗೊತ್ತಿಲ್ಲ ಅವ್ರ ತಂದೆ ತಾಯಿ ಇವಾಗ ಅಮೃತ ಮತ್ತೆ ಅವರ ಗಂಡ ನೋಡಿದಾಗ ತುಂಬಾನೇ ನೋವಾಗುತ್ತಿದ್ದೆ. ಹೆಂಗ್ ಸಹಿಸ್ಕೋತಾರೆ ಗೊತ್ತಿಲ್ಲ. ದೊಡ್ಡವ್ರು ಹೋದ್ರೇನೆ ನಮಗಾಗಲ್ಲ. ಅಂಡ್ ಈ ಪುಟ್ ಪುಟ್ಟ ಮಕ್ಳ ಜೊತೆಗಿದ್ದಿದ್ದು ಅಂಡ್ ಇದನ್ನ ಇನ್ನು ಬೇರೆ ಮಕ್ಕಳು ಯಾವ ಥರ ತಗೊಳ್ತಾರೆ, ಬಿಕಾಸ್ ಎಲ್ಲರೂ ಆಲ್ರೆಡಿ ಟಿ ವಿಯಲ್ಲಿ ನೋಡ್ಯಾರಂತೆ. ನಾನೆಲ್ಲ ಬೇರೆ ಅಮ್ಮಂದ್ರ ಹತ್ರ ಚೆಕ್ ಮಾಡ್ತಾ ಇದ್ದೆ, ಗೊತ್ತಿಲ್ಲ ಅವ್ರು ಹೆಂಗೆ ಇದನ್ನು ಆಕ್ಸೆಪ್ಟ್ ಮಾಡ್ಕೋತಾರೆ. ಆ್ಯಂಡ್ ಆ ಶೂಟಿಂಗ್ ಇನ್ನು ಬರೀ ಅಂದರೆ ಗೊತ್ತಿಲ್ಲ ಅದು ಹೆಂಗಿರುತ್ತೆ. ಇನ್ನು ಅಷ್ಟು ಮಕ್ಕಳ ಮಧ್ಯದಲ್ಲಿ ಇವಳೊಬ್ಬಳಿಲ್ಲ ಅಂದರೆ ಎಲಿಮಿನೇಟ್ ಆಗೋದು ಬೇರೆ, ಭೂಮಿ ಮೇಲೆ ಪ್ರಾಣನೇ ಹೋಗೋದು ಬೇರೆ. ಗೊತ್ತಿಲ್ಲ ಇನ್ನು ಮುಂದೆ ಹೆಂಗಾಗತ್ತೆ. ನನ್ನ ಅಮ್ಮ ಸೂಪರ್ ಸ್ಟಾರ್. ಐ ಥಿಂಕ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಎಲ್ಲಾನು ಅರ್ಥ ಆಗತ್ತೆ. ಅಂದ್ರೆ ಮಕ್ಕಳು ಸ್ಮಾರ್ಟ್ ಇದ್ದಾರೆ ಎಲ್ಲರೂ. ಅದ್ರಲ್ಲಿ 2-3 ನಾವು ಎಲಿಮಿನೇಟ್ ಮಾಡ್ಬೋದು. ಪಾಪ ಅವರಿಗೆ ಸಾಯೋದು ಬದುಕೋದು ಇದೆಲ್ಲ ಏನು ಗೊತ್ತಿಲ್ಲ ಅನ್ಸುತ್ತೆ. ಬಟ್ ಅರ್ಥ ಆಗೋರು ಇದನ್ನ ಯಾವ ಥರ ತಗೊಳ್ತಾರೆ ಆ್ಯಂಡ್ ಇದು ಯಾವುದೇ ಕಾರಣದಲ್ಲೂ ಯಾವ ಕಡೆಯಿಂದನೂ ಅವರಿಗೆಲ್ಲೂ ಎಫೆಕ್ಟ್ ಆಗದೆ ಇದ್ದರೆ ಮೆಂಟಲಿ. ಹೌದು, ನನಗೆ 2 ವಾರದ ಹಿಂದೆ ಅಷ್ಟೇ ಗೊತ್ತಾಗಿದ್ದಿದ್ದು. ಅದೇ ಕೇಳಿದೆ ಜಾಸ್ತಿ ಜಂಪ್ ಮಾಡಬೇಡಿ. ನಂಗೆ ಪ್ರತಿ ಸಲ ಅವ್ರು ಮಾಡುವಾಗ ನನಗೆ ಭಯ ಆಗ್ತಾ ಇತ್ತು. ಆ್ಯಂಡ್ ಅವ್ರು ಎಲಿಮಿನೇಟ್ ಆದಾಗಲೂ ಶಿ ವಾಸ್ ಹ್ಯಾಪಿ, ಇಲ್ಲ ನಾನು ಮಗುನು ನೋಡ್ಕೊಳ್ಬೋದು ಟಾಸ್ಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಖುಷಿಯಾಗೇ ಹೋದ್ರು ಅವರು.